ಆಗಸ್ಟ್ ಐದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ರೋಮಾಪುರ ಎಂಟು ಇಪ್ಪತ್ತೆಂಟು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೇವಜನರೆಲ್ಲರೂ ದೈವಾನುಗ್ರಹದಂತೆ ತಮಗೆರುವ ತೃಪ್ತರಾಗಿದ್ದು ಆಲಸ್ಯರಾಗಿರದೆ ತಮ್ಮ ಶಕ್ಯಾನುಸಾರ ತಾವು ಮಾಡಬೇಕಾಗಿರುವುದನ್ನೆಲ್ಲ ಮಾಡಿ ತೃಪ್ತರಾಗಿರಬೇಕು ಅವರು ಆತಂಕಗೊಳ್ಳದೆ ಸಿಡುಕಾಗಿರದೆ ಅತೃಪ್ತಿಯುಳ್ಳವರಾಗಿ ದೇವರ ಪರಾಮರಿಕೆಯನ್ನು ಕುರಿತು ಪ್ರಶ್ನಿಸುವವರಾಗಿರಬಾರದು ಕರ್ತನು ನಮ್ಮನ್ನು ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಶೇಷ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಲು ಈ ಅನುಭವಗಳನ್ನು ನಮ್ಮ ಜೀವನದಲ್ಲಿ ನಡೆಯುವುದಕ್ಕೆ ಅವಕಾಶ ಕೊಟ್ಟು ನಮ್ಮನ್ನು ಒಂದು ವಿಶೇಷ ಸೇವೆಗಾಗಿ ತಯಾರು ಮಾಡುತ್ತಿರಬಹುದು ನಾವು ತಿಳಿಯತಕ್ಕದ್ದೇನೆಂದರೆ ನಮ್ಮಲ್ಲಿ ಯಾವ ಅಪರಿಪೂರ್ಣತೆಯನ್ನು ಕುರಿತು ತೀರ್ಮಾನಿಸಲು ಸಮರ್ಥರಲ್ಲ ಹೀಗಿರುವಲ್ಲಿ ನಮಗೆ ಬಂದೊದಗುವ ಅನುಭವಗಳನ್ನು ಘಟನೆಗಳನ್ನು ತೀರ್ಮಾನಿಸಲು ಸಾಧ್ಯವಿಲ್ಲ ಇವೆಲ್ಲವೂ ನಮಗೆ ಸಹಾಯಕವಾಗಿ ಪರಿಣಮಿಸುವುದು ಆಮೇನ್